ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಹೆಲ್ತ್ ಇನ್ಶೂರೆನ್ಸ್ ಭಾಳ ಮುಖ್ಯವಾದ ಇನ್ಶೂರೆನ್ಸ್ ಇದು. ಇವತ್ತಿನ ಆಧುನಿಕ ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬ ಹೊಂದಿರಲೇಬೇಕಾದ ಇನ್ಶೂರೆನ್ಸ್. ಇವತ್ತು ವೈದ್ಯಕೀಯ ವೆಚ್ಚ ಮೊದಲಿನ ಕಾಲಕ್ಕೆ ಗಮನಿಸಿದರೆ ಭಾಳ ದೊಡ್ಡ ಮೊತ್ತ ಆಗಿದೆ. ಆದರೆ ನಾವು ಲೈಫ್ ಇನ್ಶೂರೆನ್ಸನ್ನು ಪಡಿತೇವೆ, ವೆಹಿಕಲ್ ಇನ್ಶೂರೆನ್ಸನ್ನು ಪಡಿತೇವೆ, ನಾವು ಮೆಡಿಕಲ್ ಇನ್ಶೂರೆನ್ಸ್ ಬಗ್ಗೆ ಯೋಚನೆಯೇ ಮಾಡಲ್ಲ. ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡಿದರೆ 4-5 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಒಂದು ಆಂಜಿಯೋಪ್ಲಾಸ್ಟಿ ಮಾಡಿದರೆ 2.5-3 ಲಕ್ಷ ಖರ್ಚು ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಇದ್ದಾಗ ನಿಮ್ಮ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಒಳಪಡೋದಿಲ್ಲ. ಭಾಳಷ್ಟು ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ಮೆಡಿಕಲ್ ಇನ್ಶೂರೆನ್ಸ್ ಇದೊಂದು ಖರ್ಚು, ಇದು ನಮ್ಗೆ ಬೇಕಾಗಿಲ್ಲ, ನಾನು ಗಟ್ಟಿಮುಟ್ಟಾಗಿದ್ದೇನೆ, ನನ್ನ ಮಕ್ಕಳು ಚಿಕ್ಕವರಿದ್ದಾರೆ, ನನ್ನ ಹೆಂಡತಿ ಇನ್ನೂ ಚಿಕ್ಕವಳು, ನಮ್ಗೆ ಯಾವುದು ಅನಾರೋಗ್ಯ ಉಂಟಾಗೋದಿಲ್ಲ ಅನ್ನುವಂಥ ಆಲೋಚನೆಯಲ್ಲಿ ಪ್ರತಿ ವರ್ಷ ಮುಂದೂಡ್ತಾ ಹೋಗ್ತಾರೆ. ಆದರೆ ಯಾವುದೇ ಆಪತ್ತು ಹೇಳಿ ಕೇಳಿ ಬರೋದಿಲ್ಲ. ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಮಹತ್ವ ಯಾವಾಗ ಗೊತ್ತಾಗತ್ತೆ ಅಂದರೆ, ಯಾವಾಗ ಇವತ್ತಿನ ಆಧುನಿಕ ಸಮಾಜದ 1 ಲಕ್ಷ ರೂಪಾಯಿ ಆಸ್ಪತ್ರೆಗೆ ನಾವು ವೆಚ್ಚವನ್ನು ತೆತ್ತುತ್ತೇವೋ ಆವಾಗ ಮೆಡಿಕಲ್ ಇನ್ಶೂರೆನ್ಸ್ನ ಮಹತ್ವ ಗೊತ್ತಾಗುತ್ತೆ. ಆದ್ದರಿಂದ ಲೈಫ್ ಇನ್ಶೂರೆನ್ಸ್ ಎಷ್ಟು ಮುಖ್ಯವೋ ನಿಮ್ಮ ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಅಷ್ಟೇ ಮುಖ್ಯ. ಮತ್ತು ಇಡೀ ಕುಟುಂಬ ಅದಕ್ಕೆ ಒಳಪಡಬೇಕಾದಂಥ ಅಗತ್ಯ ಇವತ್ತಿನ ದಿವಸದಲ್ಲಿ ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.